ಲೋ ನನ್ನ ಮಗನೇ ತರಕಾರಿ ಮೇಲೆ ಪಿಚ್ಕಾರಿ ಹೊಡ್ತಿದ್ಯಲ್ಲೋ. ಸರಿ ನನ್ನ ಮಗ ತಾನೆ ನೀನು, ನಿನ್ನಿಂದ ನಾನು, ನನ್ನಿಂದ ನೀನು. ಈಗ ಇದನ್ನೆಲ್ಲ ತೊಳಿತಾ ಕೂತ್ಕೊಳಕಾಗತ್ತಾ? ಹಾಗೆ ಒರೆಸಿ ಅಡ್ಜಸ್ಟ್ ಮಾಡ್ಕೋತೀನಿ. ಹ್ಞೂ ಏನದು ಅಕ್ಕ? ಕಪ್ಪೆ ಹತ್ರ 10 ರೂಪಾಯಿ ಇದೆ, ಹೆಣ್ಕೋ ಸಿನಿಮಾ ನೋಡೋಣ. ನನಗೆ ಆ ಸಿನಿಮಾ ಬೇಡ ಕಣ್ರು, ಈ ಸಿನಿಮಾನೇ ಸಾಕು. ಈ ಸಿನಿಮಾನ ಇಲ್ಲಿ ಆ ಸಿನಿಮಾ ನಿಮ್ ಮೇಷ್ಟ್ರು ಒಳಗೆ ಹೆಂಗಸ್ರಾಗ ಅವ್ರೇ ಅಡ್ಗೆ ಮಾಡ್ಕೋತಾವ್ರಿ, ಅದೇ ಒಂದ್ ಸಿನಿಮಾ ಇದ್ದಾಗಿದೆ. ಮೇಷ್ಟ್ರು ಅಡ್ಗೆ ಮಾಡ್ತಾರ? ವಾಸನೆ ಜೋರಾಗಿ ಬರ್ತಾ ಇದೆ, ನಡೀರಿ ಹೋಗೋಣ. ಇಲ್ಲೇ ಆಟ ಆಡ್ತಿರೋ, ಕೈ ತೊಳ್ಕೊಂಡ್ ಬರ್ತೀನಿ. ಅಮ್ಮಾ ಇಲ್ಲಿ ಯಾರು ಅಮ್ಮ ಇಲ್ಲ, ಹೋಗಯ್ಯ. ಅಪ್ಪ ಏನಿದು? ಬೆಂಡೆಕಾಯಿ ಬದನೆಕಾಯಿ ಸಾರು ಸಾರ್. ಅಬ್ಬ ನೀನೇ ಪುಣ್ಯವಂತ. ಸರಿ ಸರಿ ಸಾರ್, ಸ್ವಲ್ಪ ಅನ್ನ ಇದ್ರೆ ಹಾಕ್ತೀರಾ? ಯೋ ನಾನೇ ತಿನ್ನೋದಕ್ಕೆ ಏನು ಇಲ್ಲದೆ ಇಲ್ಲಿ ಬಂದು ಕೂತಿದ್ದೀನಿ. ಯಾರೋ ಪಾಪಿಗಳು ನಾನ್ ಮಾಡಿದ ಅಡುಗೆನೆಲ್ಲ ಕತ್ಕೊಂಡು ಹೋಗ್ಬಿಟ್ರು, ಸುಮ್ನೆ ಹೋಗಯ್ಯ, ತಲೆ ತಿನ್ಬೇಡ. ಸ್ವಲ್ಪ ಚಿಕನ್ ಸಾರು ಇದ್ರೆ ಹಾಕಿ ಸರ್. ಚಿಕನ್ನು? ಹ್ಮ್ ನಾನ್ ತಲೆ ತಿನ್ಬೇಡ, ಹೋಗು. ಹೋಗ್ಲಿ, ಚಾಪ್ಸ್ ಆದ್ರೂ ಕೊಡಿ ಸರ್ ಸ್ವಲ್ಪ. ಯೋ ನಾನ್ ಮೇಸ್ಟ್ರ ಕಣಯ್ಯ, ಚಾಕ್ ಪೀಸ್ ಇದೆ, ಚಾಪ್ಸ್ ಇಲ್ಲ, ತಿಂತ್ಯಾ? ತಲೆ ತಿನ್ಬೇಡ, ಹೊಟ್ಟೋಗು. ಏನಾದ್ರೂ ಇದ್ರೆ ಕೊಡಿ ಸರ್ ಸ್ವಲ್ಪ. ನನ್ ಮಗನೇ ಹೊಟ್ಟೆ ಉರುಸ್ತಿಯ ಇಲ್ಲಿ, ನನ್ಗೆ ತಿನ್ನೋದಕ್ಕೆ ಏನಿಲ್ಲ. ಏನ್ರು ತಿಂದ ಪಾತ್ರೆನ ಹಾಗೆ ಬಿಡೋದಾ? ಇನ್ನೇನ್ ಮಾಡೋದು, ಇದನ್ ತೊಳ್ ಹೋಗಿರಕ್ಕಾತ, ಇಲ್ಲ ಬಿಸಾಕ್ಬಿಟ್ಟು ಹೋಗೋದು. ಛೀ, ತಪ್ಪು ಕಣ್ರು, ಅನ್ನ ತಿಂದ್ಮೇಲೆ ಪಾತ್ರೆನ ವಾಪಸ್ ಕೊಡ್ಬೇಕಣ್ರು. ಪಾಪ ಮೇಷ್ಟ್ರು. ಅಯ್ಯೋ ಪಾಪ ಅಂದ್ರೆ ನಮ್ಗೆ ಶಾಪ ತಾಕತ್ತಷ್ಟೇ. ಮೊದ್ಲೇ ಮೇಷ್ ಹೊಟ್ಟೆಗಿಲ್ಲದೆ ಹಸುಕೊಂಡ್ ಕೂತಿರ್ತಾರೆ, ನಾವಿನ್ ಈ ಪಾತ್ರೆಗಳನ್ನ ಎತ್ಕೊಂಡು ಕೊಟ್ರೆ ನಮ್ ಬೆನ್ಮೂಳೆ ಎಣಿಸ್ಬಿಡ್ತಾರಷ್ಟೇ. ನಮ್ಗಂತೂ ಈ ಕೆಲ್ಸ ಬೇಡಪ್ಪ. ಸರಿ ನೀವ್ ಹೋಗಿ, ನಾನ್ ಪಾತ್ರೆ ತೊಳೆದು ಅವ್ರ ಮನೆ ಬಾಗ್ಲಲ್ಲಿ ಇಟ್ಬಿಟ್ಟು ಬರ್ತೀನಿ. ಎಲ್ಲ ಪಾತ್ರೆಗಳು ಸರಿಯಾಗಿದೆಯಾ ನೋಡ್ಕೊಳ್ಳಿ ಸರ್. ಏಯ್ ಪಾತ್ರೆಗಳು ಯಾಕೆ ಹಂಗ್ ಬಿಸಾಕ್ಬಿಟ್ಟು ಬರ್ತಿದ್ಯಾ? ಯಾರ್ದದು? ಮೇಷ್ಟ್ರದು. ಮೇಷ್ಟ್ರದ? ಮತ್ ಹಂಗ ಯಾಕೆ ಎಸ್ಬಿಟ್ಟು ಬರ್ತಾ ಇದ್ಯಾ ಹೇಳೆ. ಅಲ್ಲಲ್ಲ ಚೇರ್ಮನ್ರೆ, ನಮ್ ಹುಡುಗ ತುಂಬಾ ಅಳ್ತಾ ಇದ್ದ, ನಾನೇ ನಿಮ್ ಹುಡುಗಿ ಹತ್ರ ಹೇಳಿ ಈ ಪಾತ್ರೆನೆಲ್ಲ ತೊಳ್ಕೊಂಬ ಅಂತ ಕಳಿಸ್ತೆ. ತೊಳೆದ್ಮೇಲೆ ಲಕ್ಷಣವಾಗಿ ಒಳಗಡೆ ತಗೊಂಡೋಗಿ ಇಟ್ಬಿಟ್ಟು ಬರ್ಬೇಕು ತಾನೆ? ಏನೇ ನೋಡ್ತಾ ನಿಂತಿದ್ಯಾ? ಬರೇ ಇಲ್ಲಿ, ಇದನ್ನ ತಗೊಂಡೋಗಿ ಒಳಗಡೆ ಇಡು, ಬೇಗ ಹೋಗೇ. ಆತರ್ಗಿಟ್ಟವಳೆ, ಏನ್ ಸಿಕ್ಕದು ಕೆಳಗ್ ಬೀಳ್ಸೋದೆ, ಒಡಕ್ ಕೈ ಜಾತಕ್ದವಳು. ಈ ವಯಸ್ಸಲ್ಲಿ ಕೋಪ ಮಾಡ್ಕೊಂಡ್ರೆ ನಿಮ್ಗೆ ತೊಂದ್ರೆ. ಏ ನೀವು ಸುಮ್ಕಿರಿ ಮೇಷ್ಟ್ರೇ, ನನ್ ಜಾತಕದಲ್ಲಿ 96 ವಯಸ್ಸು ಅಂತ ಬರ್ದಿದೆ. ಈ ಆತರ್ಗೆಟ್ಟವಳ ಕಾಡ್ದಿಂದ ಮುಂದ್ಲ ವರ್ಷನೇ ಸಾಯ್ತೀನೋ ಏನೋ ಯಾರಿಗ್ ಗೊತ್ತು. ಪಾಪ ಅವಳೇನ್ ಮಾಡ್ತಾಳೆ, ಚಿಕ್ಕ ವಯಸ್ಸು, ಹುಡುಗಾಟದ ಹುಡುಗಿ. ಏನ್ ಪಾಪನೋ ಪುಣ್ಯನೋ. ಹಾ ಮೇಷ್ಟ್ರೇ, ಊಟ ಮಾಡಿದ್ರ? ಹಾ ಮಾಡ್ದೆ. ನಿಮ್ಗೇನೋ ಹೇಳ್ಬೇಕು ಅಂತ ಬಂದೆ. ಹಾ ನಿನ್ನೆ ನೀವು ನಮ್ಮ ಮನೆಗ್ ಬಂದು ನಿಮ್ ಹೆಂಡತಿ ವಿಷಯ ಹೇಳಿದ್ರಲ್ಲ, ಅದನ್ ಕೇಳಿದ್ಮೇಲೆ ನನಗೂ ನನ್ನ ಹೆಂಡತಿಗೂ ತುಂಬಾ ವ್ಯಸನ ಆಗೋಯ್ತು. ದೇವ್ರು ನಿಮ್ಗಿಂತ ಕಷ್ಟ ಕೊಡ್ಬಾರ್ದಾಗಿತ್ತು. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೆಂಡತಿನ ಕರ್ಕೊಂಡು ಚಿಕ್ಕ ಮಗುನ್ ಜೊತೆಲಿ ಇಟ್ಕೊಂಡು ನಿಮ್ಮಂತವ್ರು ಬದುಕೋದಾದ್ರು ಹೆಂಗೆ? ಆಯ್ತಾನಮ್ಮ, ಆಯ್ತಾ ನಿನ್ ಕೆಲ್ಸ? ಯಾವ ಜನದಲ್ಲಿ ನೀನ್ ಮಾಡಿದ ಅಡಿಗೆ ನಾನ್ ಕತ್ತಿನ ಗೊತ್ತಿಲ್ಲ.
ಈ ಜಮದಲ್ಲಿ ಮುಯ್ ತೀರಿಸ್ಕೊಂಡಿದ್ದೆ. ಹೋಗಮ್ಮ ಹೋಗು. ದಯವಿಟ್ಟು ನನ್ನ ಕ್ಷಮಿಸಿ ಸರ್, ನಿಮ್ ಕಷ್ಟ ತಿಳ್ಕೊಳ್ದೆ ನಾನು ನಿಮ್ಗೆ ತುಂಬಾ ತೊಂದ್ರೆ ಕೊಟ್ಬಿಟ್ಟೆ. ಅಯ್ಯೋ, ಬರೀ ಊಟದ ವಿಷಯ ಕಾಳ್ತಾ ಇದೆಯಲ್ಲ, ಬಿಡು ಬಿಡು. ನೀನ್ ತಿಂದಿದ್ದಕ್ಕೆ ನಾನೇನ್ ಕೋಪ ಮಾಡ್ಕೊಂಡಿಲ್ಲ, ಮನೆಗೆ ಹೋಗು. ಇಲ್ಲ ಸರ್, ನೀವು ನಮ್ಮ ಅಪ್ಪನ ಜೊತೆಲಿ ಮಾತಾಡ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡೆ. ಪಾಪ, ಈ ಕೈ ಕೂಸ್ ನಿಟ್ಕೊಂಡು ಮನಸ್ಸಲ್ಲಿ ಇಷ್ಟೊಂದು ದುಃಖ ತುಂಬಿಕೊಂಡಿರುವಾಗ ನಾವು ಕಪಿಗಳು. ನೀವು ಮಾಡಿದ ಅಡುಗೆನೆಲ್ಲ ಹೊತ್ಕೊಂಡು ಹೋಗಿದ್ದೀವಲ್ಲ, ನಮ್ಗೇನ್ ಶಿಕ್ಷೆ ಕೊಟ್ರು ಸಾಲಲ್ಲ. ಸರಿ ಸರಿ, ತಿಂದಿದ್ದಾಯ್ತಲ್ಲ, ತಿಂದಿದ್ ತಪ್ಪು ಅಂತ ಈಗ ಅದನ್ನೆಲ್ಲ ಈಚೆ ತೆಗೆಯಕಾಗತ್ತಾ? ಜಗ ಖಾಲಿ ಮಾಡ್. ರಾತ್ರಿ ಊಟಕ್ಕೆ ಏನ್ ಮಾಡ್ತೀರಾ? ಬೋರ್ಲ್ ಹಾಕೊಂಡು ಮಲ್ಕೋತೀನಿ. ಮಗು ಹಾಲು ಕುಡ್ದಾಯ್ತಾ? ಆದ್ರ ಪುಣ್ಯ, ಹಾಲಿನ ಬಾಡ್ಲಿನ್ ಕಣ್ಣಿಗೆ ಬಿದ್ದಿಲ್ಲ, ಬಿದ್ದಿದ್ರೆ ಅವನು ಕೂಡ ನನ್ಗತ್ತಿನ. ಸುಮ್ನೆ ಹೋಗಮ್ಮ, ತಾಳೆ ತಿನ್ಬೇಡ. ನಾಳೆ ನೀವು ಸ್ಕೂಲ್ಗೆ ಹೋದ್ಮೇಲೆ ಮಗು ನಾನ್ ನೋಡ್ಕೊಳ್ಳ. ನಿನ್ ಬಾರ ನಿನಗೆ, ನನ್ ಬಾರ ನನಗೆ, ಸುಮ್ನೆ ಯಾಕೆ ತೊಂದ್ರೆ ಕೊಡ್ತೀಯ? ಹೋಗಮ್ಮ ಹೋಗು. ಅಲ್ಲ, ನಿಮ್ಗೇನಾದ್ರೂ ಮಾಡ್ಬೇಕು ಅಂತ ನನ್ಗೆ ಅನ್ನಿಸ್ತಾ ಇದೆ. ಈಗ ನೀನ್ ಮಾಡಿರೋದೆ ಸಾಕು, ದಯ ಮಾಡು ತಾಯಿ. ಹಾಗಲ್ಲ.